ರಾಜ್ಯದ ಹಲವು ಭಾಗಗಳಲ್ಲಿ ಮತ್ತೆ ವರುಣನ ಆರ್ಭಟ ಹೆಚ್ಚಾಗ್ತಾ ಇದ್ದು ನೆನ್ನೆ ಸುರಿದ ಭಾರಿ ಮಳೆಗೆ ತುಮಕೂರು ಜಿಲ್ಲೆ ಕೋಟಗೆರೆ ತಾಲೂಕಿನ ಗೊರವನಹಳ್ಳಿ ತೀತಾ ಬ್ರಿಡ್ಜ್ ಕೂಡ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಕುಸಿದು ಬೀಳುವ ಹಂತಕ್ಕೆ ಬಂದಿದೆ ಕೋಟಗೆರೆ ತಾಲೂಕು ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಮಹಾಲಕ್ಷ್ಮಿ ಕ್ಷೇತ್ರದ ಸಂಪರ್ಕದ ಸೇತುವೆ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಜಯಮಂಗಲಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿರುವ ಸೇತುವೆ ಇದಾಗಿರುತ್ತೆ ತೀತಾ ಬ್ರಿಡ್ಜ್ 25 ವರ್ಷ ಹಳೆಯ ತೀತಾ ಜಲಾಶಯದ ಹಿಂಭಾಗದ ಪೈಪ್ ಸೇತುವೆ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಇನ್ನು ಅಗತ್ಯ ಆರೋಗ್ಯದ ತುರ್ತು ಸೇವೆಗೆ ಪರದಾಡುವ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಜನರು ಓಡಾಡುವಂತಹ ರಸ್ತೆ ಇದಾಗಿರುತ್ತೆ ಹಾಗೆ ಮಳೆಯಲ್ಲಿಯೇ ಛತ್ರಿ ಹಿಡಿದು ಸೇತುವೆಗೆ ಭೇಟಿ ಕೊಡುತ್ತಾರೆ ಸುಧಾಕರ್ ಲಾಲ್ ಸೇತುವೆ ದುರಸ್ತಿಗೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ ಮಾಜಿ ಶಾಸಕ ಹಾಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಕೂಡ ಆರೋಗ್ಯ ತುರ್ತು ಸೇವೆಗೆ ಅಗತ್ಯ ಇರುವಂತಹ ಅನುಕೂಲ ಮಾಡಿ ಕೊಡಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾರು ಓಡಾಡತಕ್ಕದ್ದು ಅಂತ ಈಗಾಗಲೇ ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಕೋಟಗೆರೆ ತಾಲೂಕು ಕೋಳಾಲ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರವನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿರುತ್ತೆ ಜಯಮಂಗಲಿ ನದಿಯ ನೀರಿನ ರಭಸಕ್ಕೆ ಶಿಥಿಲವಾಗಿದೆ ಇದು ಕಳೆದ 25 ವರ್ಷಗಳ ನಂತರ ತುಂಬಿದ ತೀತಾ ಜಲಾಶಯದ ಸಮೀಪದ ಸೇತುವೆಯು ತುಂಬಾ ಹಳೆಯದಾಗಿದೆ ಹಾಗೆ ನೂರಾರು ಗ್ರಾಮಗಳು ಸಂಪರ್ಕ ಕಲ್ಪಿಸುವ ಮಾರ್ಗ ಇದಾಗಿರುತ್ತೆ ಇಲ್ಲಿ ಎಲ್ಲಾ ರಸ್ತೆಗಳು ಕೂಡ ಸ್ಥಗಿತವಾಗಿವೆ ಗೊರವನಹಳ್ಳಿಯ ಸೇತುವೆ ಶಿಥಿಲವಾದ ವಿಷಯ ತಿಳಿದ ತಕ್ಷಣವೇ ಅಲ್ಲಿ ಕೋಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಸುಧಾಕರ್ ಲಾಲ್ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ಹಾಗೆ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಸುಧಾಕರ್ ಲಾಲ್ ಬೀಳುವ ಮಳೆಯಲ್ಲಿಯೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಸೇತುವೆ ಎರಡು ಕಡೆಯ ಮಾರ್ಗಗಳನ್ನು ಸ್ಥಗಿತ ಮಾಡುವಂತೆ ಈಗಾಗಲೇ ಪಿಡಬ್ಲ್ಯೂಡಿ ಇಲಾಖೆಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಎಸ್ಗ ಬ್ರಿಡ್ಜ್ ಸೇತುವೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅದು ಹಂತಕ್ಕೆ ಬಂದಿದೆ ಆಲ್ಮೋಸ್ಟ್ ಎಲ್ಲ ಕುಸಿದು ಹೋಗಿದೆ ಇನ್ನೇನು ಬೀಳುವ ಹಂತಕ್ಕೆ ಅದು ಬಂದಿದೆ ಈ ವಿಷಯ ತಿಳಿದ ತಕ್ಷಣ ಕೋಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಸುಧಾಕರ್ ಲಾಲ್ ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ ಹಾಗೆ ರಸ್ತೆ ಕೂಡ ಸ್ಥಗಿತ ಮಾಡುವಂತೆ ಪಿಡಬ್ಲ್ಯೂಡಿಗೆ ಕೂಡ ಇಲಾಖೆಗೆ ಕೂಡ ಇವರು ತಿಳಿಸಿದ್ದಾರೆ ಸ್ಥಳೀಯ ರೈತರ ಜೊತೆಗೂಡಿ ಸಮಾಲೋಚನೆ ನಡೆಸಿ ಹಾಗೆ ಸೇತುವೆಯ ಮೇಲೆ ಯಾರು ಸಂಚಾರ ಮಾಡಬಾರದು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ನೂರಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗದ ಎಲ್ಲಾ ರಸ್ತೆಗಳು ಕೂಡ ಇಲ್ಲಿ ಸ್ಥಗಿತಗೊಳಿಸಿದ್ದಾರೆ ಎಸ್ಗ ನೀವು ನೋಡ್ತಾ ಇದ್ದೀರಾ ಛತ್ರಿಯನ್ನ ಹಿಡಿದು ಪ್ರತಿಯೊಂದು ಅಲ್ಲಿ ಜಾಗಗಳಲ್ಲೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ರೋಡ್ ಕೂಡ ಅಲ್ಲಿ ಬ್ಲಾಕ್ ಮಾಡಬೇಕು ಅಂದ್ರೆ ಅಲ್ಲಿ ಸ್ಥಗಿತಗೊಳಿಸಬೇಕು ಗ್ರಾಮಸ್ಥರು ಕೂಡ ಅಲ್ಲಿ ಓಡಾಡ್ತಾ ಇರ್ತಾರೆ ಅಂತ ಈಗಾಗಲೇ ಮನವಿಯನ್ನ ಮನವಿ ಮಾಡಿದ್ದಾರೆ ಹಾಗೆ ಪಿಡಬ್ಲ್ಯೂಡಿಗೆ ಕೂಡ ಅಲ್ಲಿ ತಿಳಿಸಿದ್ದಾರೆ ಇದು ಒಳಗಡೆ ಏನಾಗಿದೆ ಅಂತ ಗ್ಯಾರಂಟಿ
ನುಗ್ಗಿ ಅಲ್ಲೇ ಆಕಳಿದೆ ಬರೋನಹಳ್ಳಿಯ ಸಂಪರ್ಕಿಸತಕ್ಕಂಥ ರಸ್ತೆ ಬಿಟ್ಟಕ್ಕಂಥ ಸೇತುವೆ ಇವತ್ತು ಅತಿವೃಷ್ಟಿಯಿಂದಾಗಿ ಏನು ಹೆಚ್ಚಿನ ಮಳೆಯಾಗಿ ಆ ನೀರು ಕೊರೆದು ಇವತ್ತು ಸೇತುವೆ ಕುಸಿದು ಬಿದ್ದಿದೆ ಏನು ಈ ಸೇತುವೆ ವಿಶೇಷವಾಗಿ ಈ ಭಾಗದ ಅತಿ ಮುಖ್ಯವಾಗಿರತಕ್ಕಂಥ ಸೇತುವೆ ಏನು ಕೋಟಗೆರೆಯಿಂದ ಕೋಳಾಲ ಮಾಲ್ತೂರು ದೊಡ್ಡಸಾಗರೆ ಹಾಗೂ ಇದರ ಜೊತೆಯಲ್ಲಿ ದೊಡ್ಡಬಳ್ಳಾಪುರ ಬೆಂಗಳೂರು ಈ ಭಾಗದಲ್ಲಿ ಹೋಗಲಿಕ್ಕೆ ಇದು ಬಹಳ ಪ್ರಮುಖವಾಗಿರತಕ್ಕಂತ ಸಂಪರ್ಕ ರಸ್ತೆ ಇದು ಇಲ್ಲಿ ತಕ್ಕಂತ ಸೇತುವೆ ಕುಸಿದಿರೋದ್ರಿಂದ ಏನು ಇಲ್ಲಿನ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಭಕ್ತರು ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದರು ಕೋಲಾರ ದೇವನಹಳ್ಳಿ ಮತ್ತೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಭಾಗದ ಭಕ್ತಾದಿಗಳು ಕೂಡ ಈಗ ಈ ಇಲ್ಲಿ ತಾಯಿಯ ದರ್ಶನ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಜೊತೆಯಲ್ಲಿ ಏನು ಈ ಭಾಗದಲ್ಲಿ ಸೇತುವೆಯ ದುರಸ್ತಿ ಕಾರ್ಯ ಅತಿ ಜರೂರಾಗಿ ಆಗಬೇಕಾಗ್ತದೆ ಮತ್ತು ಇವು ಈ ವರ್ಷದಲ್ಲಿ ಏನು ಹೆಚ್ಚಿನ ಮಳೆಯಿಂದಾಗಿ ಈ ತೊಂದರೆ ರಸ್ತೆ ಎಲ್ಲ ಭಾಳಷ್ಟು ಕಡೆ ಹಾನಿ ಆಗಿರ್ತಕ್ಕಂಥದ್ದು ಸೇತುವೆಗಳು ಹಾಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಉದಾಹರಣೆಗೆ ಹನುಮಂತಪುರ ಪುರವಾರ ಹೋಬಳಿಯ ಹನುಮಂತಪುರ ರಸ್ತೆ ಕೊಳವನಹಳ್ಳಿ ರಸ್ತೆ ಮತ್ತು ನಮ್ಮ ಲಂಕೇನಹಳ್ಳಿ ಹತ್ರ ಕೂಡ ಒಂದು ಸೇತುವೆ ಈ ರೀತಿ ಎಲ್ಲ ಸೇತುವೆಗಳಲ್ಲಿ ಕೂಡ ದುರಸ್ತಿ ಕಾರ್ಯ ಅತ್ಯಂತ ಶೀಘ್ರವಾಗಿ ಮಾಡಬೇಕು ಮತ್ತು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಈ ಸಂದರ್ಭದಲ್ಲಿ ಅತಿವೃಷ್ಟಿಯ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ ಅವರು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅವರು ವಹಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ತಾರೀಕು 25/8/2022 ರಾತ್ರಿ ಬಿದ್ದ ಮಳೆಗೆ ಕೊಟ್ಟಿಗೆರೆ ಮಾವತ್ತೂರು ತೊಂಡೆಬಾವಿ ಸೇರುವ ರಸ್ತೆ ಸರಪಳಿ 6.5 ಜಯಮಂಗಲಿ ನದಿಗೆ ಅಡ್ಡಲಾಗಿ ಸುಮಾರು 20 ವರ್ಷಗಳ ಹಿಂದೆ ನಿರ್ಮಿಸಿದ್ದ 18 ಎಂಟುಗಳ ಪೈಪ್ ಸೇತುವೆಯು ದಿನಾಂಕ 26/8/2022 ಬೆಳಗ್ಗೆ 7ರಿಂದ 8ರ ಸಮಯದಲ್ಲಿ ಮುರಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿರುತ್ತದೆ ಸದರಿ ಮಾರ್ಗಕ್ಕೆ ಪರ್ಯಾಯವಾಗಿ ಲಘು ವಾಹನಗಳು ಸಂಚರಿಸಲು ಅನುವು ಮಾಡಿಕೊಡಲಾಗಿದೆ ಹಾಗೂ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ ಸೇತುವೆಯನ್ನು ಆದಷ್ಟು ಬೇಗ ಪುನರ್ ನಿರ್ಮಿಸಲು ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ಳಲಾಗುವುದು ಕೊಂಡಗೆ ತಲುಪಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಸರ್ ಹಿಂಗೆ ಇದು ಸದ್ಯಕ್ಕೆ ಈಗ ಒಂದೇ ಮೇಜರ್ ಪ್ರಾಬ್ಲಮ್ ನಮಗೆ ಇದನ್ನು ಆದಷ್ಟು ಬೇಗನೆ ನಾವು ಇಲಾಖೆ ವತಿಯಿಂದ ಕ್ರಮ ತೆಗೆದುಕೊಂಡು ಹೊಸ ಬ್ರಿಡ್ಜ್ ನಿರ್ಮಿಸೋಕ್ಕೆ ಉದ್ದೇಶಿಸಲಾಗಿದೆ ಇದು ಒಳವಳ್ಳಿ ಬ್ರಿಡ್ಜ್ ಸಮಸ್ಯೆ ಐತಲ್ಲ ಸರ್ ಅದು ತಾತ್ಕಾಲಿಕವಾಗಿ ನಾವು ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಅಲ್ಲಿ ವೆಹಿಕಲ್ ಸಂಚಾರಕ್ಕೆ ಏನು ತೊಂದರೆ ಇಲ್ಲ ಆ ಬ್ರಿಡ್ಜ್ ಅದನ್ನು ಕೂಡ ನಾವು ಮೇಂಟೆನೆನ್ಸ್ ಇದರಲ್ಲಿ ಗ್ರಾಂಟಲ್ಲಿ ಅದನ್ನ ಸರಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀವಿ ಲಂಕೇನಹಳ್ಳಿ ಮತ್ತು ಶಕುಂತಲಮ್ಮ ಬ್ರಿಡ್ಜು ಸಮಸ್ಯೆ ಇದೆ ಸರ್ ಕೊಚ್ಕೊಂಡೋಗಿದೆ ಬ್ರಿಡ್ಜ್ ನಮ್ದಲ್ಲ ಸಮಸ್ಯೆ ನಿಮ್ಮ ಇಲಾಖೆ ನಿಮ್ಮ ಇಲಾಖೆ ಸರ್ ಇದು ಏನು ಕ್ರಮ ತಗೊಂಡಿದೆ ಸರ್ ಈಗ ಇದು ಹಾಂ ಸರ್ ಸೇತುವೆಯನ್ನು ಆದಷ್ಟು ಬೇಗ ಪುನರ್ ನಿರ್ಮಿಸಲು ಇಲಾಖೆ ವತಿಯಿಂದ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುತ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಬ್ರಿಡ್ಜ್ ಆಗಿ ಇವತ್ತು ಈ ಮಳೆಗೆ ಬ್ರಿಡ್ಜ್ ಕುಸಿದ್ರಿಂದ ತುಂಬ ನಷ್ಟ ಆಗ್ತಾ ಇದೆ ರೈತರಿಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗಿರ್ಬೋದು ಕಾರ್ಮಿಕರು ಗಾರ್ಮೆಂಟ್ಸ್ಗೆ ಹೋಗೋಂಥ ಬಸ್ಗಳಿಗಿರ್ಬೋದು ಈ ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಇಲ್ಲ ಸುಮಾರು ಒಂದು 20-25 ಕಿಲೋಮೀಟ್ರ್ ಸುತ್ಕೊಂಡು ಹೋಗಬೇಕಾಗುತ್ತೆ ಆದಷ್ಟು ಬೇಗ ಅಧಿಕಾರಿಗಳು ಇದು ಈ ರಸ್ತೆನ ದುರಸ್ತಿ ಪಡಬೇಕು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಏನು ಯಾವ್ಯಾವ ಊರಿಗೆ ಹೋಗ್ತಾರೆ ಸಂಪರ್ಕ ಈ ರಸ್ತೆ ಇದು ಮುಖ್ಯವಾಗಿ ದೊಡ್ಡಸಾಗೆರೆ ಮಾವತ್ತೂರು ಕೋಳಾಲ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತುಂಬ ಮುಖ್ಯವಾದ ರಸ್ತೆ ಇದೇನೆ ಇದು ರಸ್ತೆ ಬಿಟ್ಟರೆ ಬೇರೆ ರಸ್ತೆನೇ ಇಲ್ಲ ಕೋಳಾಲಕ್ಕೂ ಇಲ್ಲ ಕೋಳಾಲಕ್ಕೂ ಇಲ್ಲೇ ಹೋಗ್ಬೇಕು ತೊಂಡಬಾವಿ ಇರತ್ತಂದ್ರೆ ಇದು ಸಿಮೆಂಟ್ ಲಾರಿಗಳೆಲ್ಲ ಇಲ್ಲೇ ಓಡಾಡ್ತಿದ್ರು ಒಂದು ವೆಹಿಕಲ್ ಸಮೇತ ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲಿ ಲೋಕಲ್ ಅರೆ ಒಂದು ವೆಹಿಕಲ್ ಬರಕ್ಕೂ ಆಗ್ತಾ ಇಲ್ಲ ಸೊ ಶಾಲಾ ಮಕ್ಕಳು ಎದ್ರಕಂತಾರೆ ಬ್ರಿಡ್ಜ್ ಮೇಲೆ ಬರೋಕ್ಕೆ ಮತ್ತೆ ಅರ್ಧ ಬ್ರಿಡ್ಜ್ ಇದೆ ಇವಾಗಲೂ ನಾಳೆ ಬೀಳಂಗಿದೆ ಅದು ಅದಿದ್ದೆ ಮತ್ತೆ ರಸ್ತೆ ಓಡಾಡಕ್ಕೂ ಸಮೇತ ರಸ್ತೆನೇ ಇಲ್ಲ ಇಲ್ಲಿ ಅಧಿಕಾರಿಗಳು ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮಗೆ ಈ ರಸ್ತೆ ಮಾಡ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ತಿತ್ತಾ ಬ್ರಿಡ್ಜ್ ಕುಸಿತದ ಹಿನ್ನೆಲೆಯಲ್ಲಿ ವಿಷಯ ತಿಳಿದ ತಕ್ಷಣ ಕೋಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಸುಧಾಕರ್ ಲಾಲ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಎಡಬಲಿ ಮಲ್ಲಿಕಾರ್ಜುನ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಇದಾದ ಹಿನ್ನೆಲೆ ಕೋಟಗೆರೆ ಕ್ಷೇತ್ರದ ಹಾಲಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಏನ್ ಮಾತನಾಡಿದ್ದಾರೆ ಕೆಲವೊಂದು ಅಲ್ಲಿ ಕುಸಿದಿರುವಂತಹ ಜಾಗಗಳು ಕೂಡ ಅವರು ವೀಕ್ಷಣೆಯನ್ನ ಮಾಡಿದ್ದಾರೆ ಹಾಗೆ ಏನೆಲ್ಲ ಕ್ರಮವನ್ನ ತೆಗೆದುಕೊಂಡ್ರು ಏನೆಲ್ಲ ಮಾಹಿತಿಯನ್ನ ಕೊಟ್ಟರು ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ ಬನ್ನಿ ಕೇಳೋಣ
ಈಗಲೂ ಬರ್ತೀನಿ ಬಾಳ ಜೊತೆ ಆ ಕಡೆ ಇನ್ನೊಂದು ಸತಿ ನಾನು ಹೇಳ್ತೀನಿ ನನ್ನಪ್ಪ ಶಂಕರ ನನ್ನ ಮೇಲೆ ದೇಶಕ್ಕೆ ಇಲ್ದೇದ್ರೆ ನಾವ್ಯಾರು ಇಲ್ಲಿ ಊರ್ನವ್ರು ಯಾರು ಒಂದು ನೂರಾರು ಹಳ್ಳಿಗಳು ಯಾರು ಓಡಾಡಕ್ಕೆ ಆಗಲ್ಲ ಮೇನ್ ಆರ್ಟ್ರಿ ಮೇನ್ ರೋಡ್ ಅದು ಯಾರಿಗಾರ ನೀವು ಕಳಿಸ್ಬೇಕಲ್ಲ ಇಮಿಡಿಯೇಟ್ ಆಗಿ ಹೇಳಿ ಅವ್ರಿಗೆ ಬೆಳಿಗ್ಗೆಯಿಂದಾನು ಬಂದಿಲ್ಲ ನೋಡಿ ರಾತ್ರಿ ಆಗಿದೆ ತುಂಬಾ ಚೆನ್ನಾಗಿದೆ ಮಾವತ್ತೂರು ಕೋಳಾಲ ಹೋಗ್ತಕ್ಕಂತ ಮುಖ್ಯ ರಸ್ತೆಯಲ್ಲಿ ಈತ ಡ್ಯಾಮ್ನಿಂದ ಬರ್ತಕ್ಕಂತ ನೀರು ಏನು ಒಂದು ಬ್ರಿಡ್ಜ್ ಇತ್ತು ಅದು ಕುಸಿದು ಬಿದ್ದೋಗಿದೆ ಅದಕ್ಕೆ ಕಾರಣ ಇಂಜಿನಿಯರ್ಸ್ಗಳು ಬಂದು ಅದನ್ನು ಪರಿಶೀಲನೆ ಮಾಡಿ ತಿಳ್ಕೊಳ್ತಾರೆ ಸದ್ಯಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ಅರೇಂಜ್ ಮಾಡೋದಕ್ಕೆ ರಸ್ತೆಯನ್ನು ಜನ ಓಡಾಡೋದಕ್ಕೆ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೇವೆ ಯಾಕೆಂದರೆ ಈ ಬ್ರಿಡ್ಜನ್ನು ಸಂಪೂರ್ಣವಾಗಿ ತೆಗೆದು ಹೊಸ ಬ್ರಿಡ್ಜನ್ನೇ ಕಟ್ಟಬೇಕಾಗ್ತದೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಹೆಚ್ಚು ನೀರು ಬಂದದ್ರಿಂದ ಬಹುಶಃ ಕೆಳಗಡೆ ಮರಳು ನಮಗೆ ಬೈರ್ಗೊಂಡ್ಲು ಬ್ರಿಡ್ಜು ಕೂಡ ಇದೇ ರೀತಿ ಆಗಿತ್ತು ಹಿಂದೆ ಕೆಲವು ವರ್ಷಗಳಿಂದೆ ಅದೇ ರೀತಿ ಇದು ಕೂಡ ಆಗಿದೆ ಅಂತಕ್ಕಂಥದ್ದು ಒಂದು ಅನುಮಾನ ಇದೆ ಆಲ್ಟರ್ನೇಟಿವ್ ಆಗಿ ಬ್ರಿಡ್ಜನ್ನು ಕಟ್ಟೋವರೆಗೂ ಕೂಡ ಈ ರಸ್ತೆಯನ್ನು ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಈ ತಾನೇ ಚೀಫ್ ಇಂಜಿನಿಯರ್ ಅವ್ರಿಗೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆಲ್ಲ ತಿಳಿಸಿದ್ದೇನೆ ಅವರು ಸ್ಪಾಟ್ಗೆ ಬಂದು ನೋಡಿ ನಮ್ಮ ಫ್ಲಡ್ಗೆ ಏನು ಫ್ಲಡ್ ಡ್ಯಾಮೇಜಿಗೆ ಹಣ ಇಟ್ಟಿರ್ತಾರೆ ಆ ಹಣದಲ್ಲಿ ನಾವು ಕೆಲಸ ತಗೊಳ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಒಂದೆರಡು ದಿವಸ ಅದಾಗೋವರೆಗೂ ಈ ರಸ್ತೆ ಸಂಚಾರವನ್ನು ಡಿವಿಯೇಟ್ ಮಾಡಬೇಕಾಗ್ತದೆ ಸ್ವಲ್ಪ ಜನಸಮುದಾಯಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅದನ್ನು ಸಹಿಸ್ಕೋಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಆದಷ್ಟು ಶೀಘ್ರವಾಗಿ ಇದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂಥೇಳಿ ನಮ್ಮ ಇಂಜಿನಿಯರ್ಸ್ ಹೇಳಿದ್ದಾರೆ ಅದನ್ನು ಮಾಡಿಸ್ತೇವೆ ಎಸ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮೂರ್ತಿ ಕೋಟಗೆರೆ ತಾಲೂಕು ಸುಪ್ರಸಿದ್ಧ ಪುಣ್ಯಕ್ಷೇತ್ರದ ಒಂದು ಸಂಪರ್ಕ ಸೇತುವೆ ಕುಸಿತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೌದು ಸ್ಮಿತಾ ಇದು ಕೋಟಗೆರೆ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಗೊರವಳ್ಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿನ ಸೇತುವೆ ಇದು ಈ ಸೇತುವೆ ಕುಸಿತದಿಂದ ಸುಮಾರು 150 ರಿಂದ 160 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣವಾಗಿ ಬಂದ್ ಆಗಿದೆ ಈ ಸೇತುವೆ ಕುಸಿತಕ್ಕೆ ಪ್ರಮುಖ ಕಾರಣ ಅಂದ್ರೆ ಹೇಮಾವತಿ ಇಲಾಖೆ ಅಂತ ಬಿಟ್ಟು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ತೀರ್ಥ ಜಲಾಶಯಕ್ಕೆ ನಿರ್ವಹಣೆ ಮತ್ತು ಕಂಪ್ಲೀಟ್ ಜವಾಬ್ದಾರಿ ನೋಡ್ಕೊಂತಿರೋರು ಹೇಮಾವತಿ ಇಲಾಖೆಯವರು ಹೇಮಾವತಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಕುಸಿತಗಳನ್ನ ಎಡನಾಳೆ ಮತ್ತು ಬಾಳೆ ಎರಡು ಕೂಡ ಸರಿಪಡಿಸಿಲ್ಲ ಮತ್ತೆ ದುರಸ್ತಿ ಮಾಡಿಲ್ಲ ಪುನಶ್ಚೇತನ ಮಾಡಿಲ್ಲ ಅಭಿವೃದ್ಧಿ ಸಂಪೂರ್ಣ ವಿಫಲ ಆಗಿದೆ ಮಾಡಿಲ್ಲ ಅವರು ಅಲ್ಲ ಎಷ್ಟು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಅಂತ ಇದು ಈ ರಸ್ತೆ ಹಲೋ ಕೇಳಿಸ್ತಾ ಇದೀಯಾ ಎಷ್ಟು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ ಅಂತ ಎಸ್ ಮೂರ್ತಿ ಕೇಳಿಸ್ತಾ ಇದೀಯಾ ಹೌದು ಹೌದು ಸ್ಮಿತಾ ಎಷ್ಟು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ ಇದು ಸುಮಾರು ಗೊರವಳ್ಳಿಯಿಂದ ಕೊಡಗೆರೆ ಗೊರವಳ್ಳಿ ಮಾರ್ಗವಾಗಿ ತೀಟಾ ಕೋಲಾಳಕ್ಕೆ ಮತ್ತೆ ದೊಡ್ಡಸಗೆರೆ ಮಾವತ್ತೂರು ಗ್ರಾಮ ಪಂಚಾಯತಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದು ಆ ರಸ್ತೆ ಸಂಪೂರ್ಣವಾಗಿ ಕುಸಿತಗ್ರಸ್ತರಿಂದ ಸುಮಾರು 150 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಮತ್ತೆ ಇದಕ್ಕೆ ಕಾರಣ ಕ್ಷೇತ್ರ ಕುಸಿತಕ್ಕೆ ಕಾರಣ ಏನಂತ ಹೇಳಿದ್ರೆ ಹೇಮಾವತಿ ಇಲಾಖೆ ಅಧಿಕಾರಿ ವರ್ಗ ಈ ತೀಟ ಜಲಾಶಯ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಸೇತುವೆ ಹಿಂಭಾಗದಲ್ಲಿ ಬೆಳೆದಂತ ಜಂಗಲ್ಗಳು ಮತ್ತೆ ಅಲ್ಲಿನ ಮಣ್ಣು ತೆಗ್ದೇ ಇರೋ ಪರಿಣಾಮ ಈ ಸೇತುವೆ ಕುಸಿತಕ್ಕೆ ಕಾರಣ ಅಂತ ಬಿಟ್ಟು ಸ್ಥಳೀಯರು ಆರೋಪ ಮಾಡ್ತಾ ಇದಾರೆ ಹೌದು ಈ ಸೇತುವೆ ಏನು ಕುಸಿತ ಆಗಿದೆ ಸೇತುವೆ ಕುಸಿತ ಆದ್ಮೇಲೆ ಮಾನ್ಯ ಶಾಸಕರು ಹಾಗೂ ಮಾಜಿ ಶಾಸಕರು ಇಬ್ರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರೆ ಮತ್ತೆ ಅಧಿಕಾರಿಗಳು ಭೇಟಿ ನೀಡಿ ಈಗಾಗಲೇ ಎರಡು ಕಡೆ ರಸ್ತೆನ ಬಂದ್ ಮಾಡಿದ್ದಾರೆ ಸಂಚಾರಕ್ಕೆ ಪೂರ್ತಿ ಸಂಚಾರ ಪೂರ್ತಿ ಬಂದ್ ಮಾಡಿದ್ದಾರೆ ಮತ್ತೆ ಈಗ ಅರ್ಧ ಕುಸಿತ್ತು ಈಗೇನು ಶಾಸಕರು ಬಂದೋದ್ಮೇಲೆ ಪೂರ್ತಿನ ಕುಸಿದಿದೆ ಕುಸಿತೋಗಿ ಪೂರ್ತಿ ನೆಲಗ್ಬಿದ್ದಿದೆ ಸೇತುವೆ ಮತ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಸಾರ್ವಜನಿಕರು ಹೋಗಕ್ಕಾಗಲ್ಲ ಮತ್ತೆ ಶಾಸಕರು ಕೂಡ ಭರವಸೆ ಕೊಟ್ಟರು ತಕ್ಷಣ ಪಿಡಬ್ಲ್ಯೂ ಇಲಾಖೆ ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ ಅವರು
ಈ ತುರ್ತು ಪರಿಹಾರ ನೀಡಬೇಕು ಮತ್ತೆ ಅಭಿವೃದ್ಧಿಗೆ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡ್ಕೋಬೇಕು ಅಂತ ಬಿಟ್ಟು ಇಂಜಿನಿಯರ್ಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತಾಡಿದ್ರು. ಸೇತುವೆ ಅಕ್ಕಪಕ್ಕದಲ್ಲಿ ಇರುವಂತಹ ಗ್ರಾಮಗಳು ಹೇಗಿದಾವೆ, ಸೇಫ್ಟಿ ಆಗಿದ್ದಾರಾ ಅಲ್ಲಿ ಜನರು? ಜನರು ಚೆನ್ನಾಗಿದೆ, ಜನರಿಗೆ ಸೇತುವೆಗೆ ತುಂಬಾ ದೂರ ಇದೆ, ಗ್ರಾಮಕ್ಕೂ ಸೇತುವೆ ಸ್ವಲ್ಪ ತುಂಬಾ ದೂರ ಇದೆ. ಸಾರ್ವಜನಿಕರಿಗೆ ಯಾರಿಗೂ ಏನೋ ತೊಂದರೆ ಆಗಿಲ್ಲ, ಅದೃಷ್ಟವಶಾತ್ ಯಾರಿಗೂ ಇಲ್ಲ. ಅಕಸ್ಮಾತ್ ಸೇತುವೆ ಹೋಗ್ಬೇಕಾದ್ರೆ ಇಂಥ ಘಟನೆ ಆಗಿದೆ, ಏನೋ ಅನಾಹುತ ಆಗ್ತಿತ್ತು. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಅಲ್ಲ, ಹೇಮಾವತಿ ನೀರಾವರಿ ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ರ? ಇಲ್ಲ ಇಲ್ಲ, ಇಂಥ ಹೋಗಿ ಹೇಮಾವತಿ ಇಲಾಖೆ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ. ಅವ್ರಿಗೆ ಜನ ಹೇಳ್ತಾ ಇದಾರೆ, ಜನ ಹೇಳೋದು ಕೂಡ ಯಾರು ಭೇಟಿ ಕೊಟ್ಟಿಲ್ಲ. ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಮಾತ್ರ ಭೇಟಿ ಕೊಟ್ಟಿದ್ರು ಅಷ್ಟೇ. ಅಲ್ಲಿ ಎಳೆನಾಳೆ ಮತ್ತೆ ಬಾಳೆನಾಳೆ ಎರಡು ಕೂಡ ಸಮಸ್ಯೆ ಇದೆ, ಎರಡು ಕೂಡ ಸರಿಪಡಿಸಿಲ್ಲ. ಅವರು ಆ ಸರಿಪಡಿಸಿ ನೀರೆಲ್ಲ ಹೋಗಿದ್ರೆ ಸೇತು ಏನೋ ದುರಸ್ತಿ ಆಗ್ತಿರ್ಲಿಲ್ಲ, ಸೇತುವೆ ಏನೋ ಸಮಸ್ಯೆ ಆಗ್ತಿರ್ಲಿಲ್ಲ. ಅವರು ಸರಿಪಡಿಸಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಿಲ್ಲ. ಇದ್ರ ಬಗ್ಗೆ ಶಾಸಕರು ಅಲ್ಲಿ ಏನ್ ಮಾತನಾಡಿದ್ರು? ಶಾಸಕರು ಪಿಡಬ್ಲ್ಯೂ ಇಲಾಖೆಗೆ ಮನವಿ ಕೊಟ್ಟರು, ಮನವಿ ಮಾತಾಡಿದ್ರು. ಮಾತಾಡಿದ ತಕ್ಷಣ ಪರ್ಯಾಯ ವ್ಯವಸ್ಥೆ ಅಂದ್ರೆ ಬೇರೆ ದಾರಿ ಮಾಡಿ, ಮತ್ತೆ ಮಳೆ ಇದೆ ಈಗ, ಕಾಮಗಾರಿ ಕೂಡ ತೋರಿಸ್ಬಿಟ್ಟು ಪರಿಣಾಮ ಮಾಡಕ್ಕಾಗಲ್ಲ. ಪೈಪ್ಗಳನ್ನ ಹಾಕ್ಬಿಟ್ಟು ತಾತ್ಕಾಲಿಕವಾಗಿ ರಸ್ತೆ ಮಾಡ್ಬೋದು ಅಷ್ಟೇ, ಸೇತುವೆ ನಿರ್ಮಾಣ ಮಾಡೋದು ತುಂಬಾನೇ ಕಷ್ಟ ಇದೆ ಈಗ. ಅಲ್ಲ, ಯಾವಾಗಿಂದ ಈ ಕಾಮಗಾರಿ ಆರಂಭ ಮಾಡ್ತಾರೆ ಅಂತ? ಸದ್ಯಕ್ಕೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಕಾಮಗಾರಿ ಮಾಡೋದಕ್ಕಾಗಲ್ಲ. ಮಳೆ ಬರ್ತಿರೋದ್ರಿಂದ ನೀರು ಹರಿತಾ ಇದೆ, ಸೀತ ಜಲಾಶಯದಿಂದ ನೀರು ಹರಿತಾ ಇದೆ. ನೀರು ಹರಿತಿರೋದ್ರಿಂದ ನೀರು ತಡೆಯೋದಕ್ಕೆ ಯಾವುದೇ ಮಾರ್ಗ ಇಲ್ಲ, ಬೇರೆ ಪರಿಹಾರ ಮಾರ್ಗ ಇಲ್ಲ. ನೀರು ನಿಲ್ಬೇಕು, ಕಾಮಗಾರಿ ಸ್ಟಾರ್ಟ್ ಆಗ್ಬೇಕು. ಈಗ ಇದನ್ನ ಸ್ಥಗಿತಗೊಳಿಸಿದ್ದಾರೆ, ಹಾಗಾದ್ರೆ ಅಲ್ಲಿ ಗ್ರಾಮಸ್ಥರು ಹೇಗೆ ಓಡಾಡಬೇಕು? ಬೇರೆ ಮಾರ್ಗ ಏನಾದ್ರೂ ಇವರು ಕಲ್ಪಿಸಿಕೊಟ್ಟಿದ್ದಾರಾ? ಪರ್ಯಾಯ ಮಾರ್ಗ, ಅದು ಜಲಾಶಯದ ಪಕ್ಕದಲ್ಲೇ ಒಂದು ದಾರಿ ಇದೆ, ಚಿಕ್ಕದಾರಿ ಇದೆ. ಕಾರ್ಗಳು ದ್ವಿಚಕ್ರ ವಾಹನ ಮಾತ್ರ ಓಡಾಡ್ಬೋದು, ಬಸ್ಗಳು ದೊಡ್ಡ ಮಟ್ಟದ ಗಾತ್ರದ ವಾಹನಗಳು ಓಡಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ದಾರಿನ ಮಾಡ್ಬಿಟ್ಟು ಬೇರೆ ಮಾರ್ಗವಾಗಿ ತೋರಿಸುವಂತ ಕೆಲಸ ಮಾಡಬೇಕು. ಎಸ್, ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಈಗ ಗೊರವನಹಳ್ಳಿ ಸೇತುವೆ ಕುಸಿತದಿಂದ ಕೋಲಾಳ ಭಾಗದ ಜನರಿಗೆ ಸಾರಿಗೆ ಸಂಪರ್ಕವೇ ಕಡಿತವಾಗಿದೆ. ಹಾಗೆ ದೊಡ್ಡಸಾಗೆರೆ, ಮಾವತ್ತೂರು, ಕೋಲಾಳ, ತೀತಾ ಸೇರಿದಂತೆ ನೂರಾರು ಗ್ರಾಮಗಳಿಗೆ ತೆರಳುವ ಸಮಸ್ಯೆ ಕೂಡ ಅಲ್ಲಿರುವಂತಹ ಗ್ರಾಮಸ್ಥರಿಗೂ ಕೂಡ ಎದುರಾಗಿದೆ. ಆದಷ್ಟು ಅಧಿಕಾರಿಗಳು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನೂ ಇದು ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ಇನ್ನೂ ಸಮಯ ತೆಗೆದುಕೊಳ್ಬೇಕು. ಹಾಗೆ ಇದಕ್ಕೆ ಗ್ರಾಮಸ್ಥರು ಕೂಡ ಇಲ್ಲಿ ಸಹಕರಿಸಬೇಕಾಗುತ್ತೆ. ಯಾಕಂದ್ರೆ ಇದು ಸಣ್ಣ ಸಣ್ಣ ಮಟ್ಟದೇನಲ್ಲ ಈ ಸೇತುವೆ ಕುಸಿದಿದ್ದು. ಈಗ ನೋಡ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ, ಶಾಸಕರು ಕೂಡ ಅಲ್ಲಿ ನೋಡ್ತಾ ಇದ್ದಾರೆ. ಎಸ್, ಮಾಜಿ ಶಾಸಕರು ಕೂಡ ಇಲ್ಲಿ ವೀಕ್ಷಿಸಿದ್ದಾರೆ. ಹಾಗೆ ಅಲ್ಲಿ ಹಾಲಿ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ವೀಕ್ಷಿಸಿದ್ದಾರೆ. ಹಾಗೆ ಎ ಡಬ್ಲ್ಯೂ ಮಲ್ಲಿಕಾರ್ಜುನ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ, ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಜನರಿಗೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ, ಸ್ವಲ್ಪ ದಿನದ ಮಟ್ಟಿಗೆ ಓಡಾಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ತೀವಿ ಅನ್ನೋದು ಕೂಡ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಕಾದು ನೋಡೋಣ ಯಾವ ರೀತಿಯಾಗಿ ಇವರು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ.